ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸ್ಪೀಡ್ ಇಲ್ದೇನೆ ಎಂ ಎಲ್ ಎ ಆಗ್ತೀವ ಸರ್, ಸ್ಪೀಡ್ ಇಲ್ದೇನೆ ಮಿನಿಸ್ಟರ್ ಆಗ್ತಾರ ನಮ್ಮ ಸಾಹೇಬ್ರು. ಬಟ್ ಏನಾಗ್ತಿದೆ ಈಗ, ನಮ್ದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪ, ಅವ್ರು ಅವತ್ತೇ ಹಾಕಿಡ್ಬೇಕು, ನಾನೇನು ಮಾಡಲಿ ಅದಕ್ಕೆ? ಎಂ ಪಿ ಎಲ್ಲಾದರೂ ಜನಸ್ಪಂದನೆ ಇಡಕ್ಕೆ ಬರುತ್ತಾ? ಕಾನೂನು ಇದೆಯಾ? ಹೋಗ್ಲಿಕ್ಕೆ ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ? ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು? ಅವ್ರಿಗಿನ್ನ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು. ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸಂಸದರಿಗೆ ಆಹ್ವಾನ ಕೊಡ್ತೀನಿ. ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಇದು ಮಾಡೋದಲ್ಲ, ಬರಲಿ, ನನ್ನ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸ್ತೀನಿ, ಒಂದೆರಡು ತಾಸು ಕೂತು ಜನರ ಕಷ್ಟ ಕೇಳೋಗಿ. ಅಭಿವೃದ್ಧಿ ಅಂದರೆ ಅದು, ನಾನು ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ ಅಲ್ವಾ? ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸರ್, ಅವ್ರಿಗೆ ಅಷ್ಟು ಸ್ಪೀಡ್ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋನು ನನಗೆಷ್ಟಿರುತ್ತೆ? ಥ್ಯಾಂಕ್ ಯು ಸರ್. ಸ್ಪೀಡ್ ಇಲ್ದೇನೆ ಎಂ ಎಲ್ ಎ ಆಗ್ತೀವ ಸರ್, ಸ್ಪೀಡ್ ಇಲ್ದೇನೆ ಮಿನಿಸ್ಟರ್ ಆಗ್ತಾರೆ ನಮ್ಮ ಸಾಹೇಬ್ರು. ಬಟ್ ಏನಾಗ್ತಿದೆ ಈಗ, ನಮ್ಮದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪ, ಅವ್ರು ಅವತ್ತೇ ಹಾಕಿಡ್ಬೇಕು, ನಾನೇನು ಮಾಡಲಿ ಅದಕ್ಕೆ? ಎಂ ಪಿ ಎಲ್ಲಾದರೂ ಜನಸ್ಪಂದನೆ ಇಡಕ್ಕೆ ಬರುತ್ತಾ? ಕಾನೂನು ಇದೆಯಾ? ಹೋಗ್ಲಿಕ್ಕೆ ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ? ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು? ಅವ್ರಿಗಿನ್ನ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು. ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸಂಸದರಿಗೆ ಆಹ್ವಾನ ಕೊಡ್ತೀನಿ. ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಇದು ಮಾಡೋದಲ್ಲ, ಬರಲಿ, ನನ್ನ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸ್ತೀನಿ, ಒಂದೆರಡು ತಾಸು ಕೂತು ಜನರ ಕಷ್ಟ ಕೇಳೋಗಿ. ಅಭಿವೃದ್ಧಿ ಅಂದರೆ ಅದು, ನಾನು ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ ಅಲ್ವಾ? ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸರ್, ಅವ್ರಿಗೆ ಅಷ್ಟು ಸ್ಪೀಡ್ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋನು ನನಗೆಷ್ಟಿರುತ್ತೆ? ಥ್ಯಾಂಕ್ ಯು ಸರ್. ಸ್ಪೀಡ್ ಇಲ್ದೇನೆ ಎಂ ಎಲ್ ಎ ಆಗ್ತೀವ ಸರ್, ಸ್ಪೀಡ್ ಇಲ್ದೇನೆ ಮಿನಿಸ್ಟರ್ ಆಗ್ತಾರೆ ನಮ್ಮ ಸಾಹೇಬ್ರು. ಬಟ್ ಏನಾಗ್ತಿದೆ ಈಗ, ನಮ್ಮದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪ, ಅವ್ರು ಅವತ್ತೇ ಹಾಕಿಡ್ಬೇಕು, ನಾನೇನು ಮಾಡಲಿ ಅದಕ್ಕೆ? ಎಂ ಪಿ ಎಲ್ಲಾದರೂ ಜನಸ್ಪಂದನೆ ಇಡಕ್ಕೆ ಬರುತ್ತಾ? ಕಾನೂನು ಇದೆಯಾ? ಹೋಗ್ಲಿಕ್ಕೆ ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ? ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು? ಅವ್ರಿಗಿನ್ನ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು. ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸಂಸದರಿಗೆ ಆಹ್ವಾನ ಕೊಡ್ತೀನಿ. ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಇದು ಮಾಡೋದಲ್ಲ, ಬರಲಿ, ನನ್ನ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸ್ತೀನಿ, ಒಂದೆರಡು ತಾಸು ಕೂತು ಜನರ ಕಷ್ಟ ಕೇಳೋಗಿ. ಅಭಿವೃದ್ಧಿ ಅಂದರೆ ಅದು, ನಾನು ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ ಅಲ್ವಾ? ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸರ್, ಅವ್ರಿಗೆ ಅಷ್ಟು ಸ್ಪೀಡ್ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋನು ನನಗೆಷ್ಟಿರುತ್ತೆ? ಥ್ಯಾಂಕ್ ಯು ಸರ್. ಸ್ಪೀಡ್ ಇಲ್ದೇನೆ ಎಂ ಎಲ್ ಎ ಆಗ್ತೀವ ಸರ್, ಸ್ಪೀಡ್ ಇಲ್ದೇನೆ ಮಿನಿಸ್ಟರ್ ಆಗ್ತಾರೆ ನಮ್ಮ ಸಾಹೇಬ್ರು. ಬಟ್ ಏನಾಗ್ತಿದೆ ಈಗ, ನಮ್ಮದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪ, ಅವ್ರು ಅವತ್ತೇ ಹಾಕಿಡ್ಬೇಕು, ನಾನೇನು ಮಾಡಲಿ ಅದಕ್ಕೆ? ಎಂ ಪಿ ಎಲ್ಲಾದರೂ ಜನಸ್ಪಂದನೆ ಇಡಕ್ಕೆ ಬರುತ್ತಾ? ಕಾನೂನು ಇದೆಯಾ? ಹೋಗ್ಲಿಕ್ಕೆ ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ? ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು? ಅವ್ರಿಗಿನ್ನ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು. ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸಂಸದರಿಗೆ ಆಹ್ವಾನ ಕೊಡ್ತೀನಿ. ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಇದು ಮಾಡೋದಲ್ಲ, ಬರಲಿ, ನನ್ನ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸ್ತೀನಿ, ಒಂದೆರಡು ತಾಸು ಕೂತು ಜನರ ಕಷ್ಟ ಕೇಳೋಗಿ. ಅಭಿವೃದ್ಧಿ ಅಂದರೆ ಅದು, ನಾನು ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ ಅಲ್ವಾ? ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸರ್, ಅವ್ರಿಗೆ ಅಷ್ಟು ಸ್ಪೀಡ್ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋನು ನನಗೆಷ್ಟಿರುತ್ತೆ? ಥ್ಯಾಂಕ್ ಯು ಸರ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.